ಒಂದನೇ ಅಧ್ಯಾಯ ಆಯಿತು, ಎರಡನೇ ಅಧ್ಯಾಯ ಆಯಿತು, ಮೂರನೇ ಅಧ್ಯಾಯ ಕರ್ಮ ಅಧ್ಯಾಯ ಅಂತ ಹೇಳಿ. ಈ ಕರ್ಮದ್ದೆ ವಿಶೇಷ ಏನು ಅರ್ಜುನನಿಗೆ ಇಲ್ಲೇ ಮೋಟಿವೇಶನ್ ಮಾಡೋದು ಕೃಷ್ಣ. ಒಂದನೇ ಅಧ್ಯಾಯದಲ್ಲಿ ಉಪದೇಶ ಶುರುವಾಗುತ್ತೆ, ಎರಡನೇ ಅಧ್ಯಾಯದಲ್ಲಿ ಉಪದೇಶ ಶುರುವಾಗುತ್ತೆ. ಆದರೆ ನಿರ್ಣಯ ಆಗೋದು ನೀನು ಯಾವುದಕ್ಕಾಗಿ ಹೊರಡಬೇಕು ಅಂತ ನಿರ್ಣಯ ಮಾಡೋದು ಮೂರನೇ ಅಧ್ಯಾಯ. ಈ ಮೂರನೇ ಅಧ್ಯಾಯದಿಂದಲೇ ಅವನಿಗೆ ಇದಂ ಅಂತ ಆಗ್ತದೆ. ಅಂದರೆ ನಾನು ಇದಕ್ಕೆ ಮೀಸಲಾದವನು, ಯುದ್ಧಕ್ಕಾಗಿ ನಾನು ಮೀಸಲಾದವನು ಅಂತ ಅವನಿಗೆ ನಿಶ್ಚಯ ಆಗ್ತದೆ. ಅಷ್ಟೊಂದು ನಿಶ್ಚಯ ಇರೋದಿಲ್ಲ. ಬರೀ ಕೃಷ್ಣ ಏನು ಹೇಳ್ತಿರ್ತಾನೆ ಕೇಳ್ತಾನೆ ಇರ್ತಾನೆ, ನನಗೆ ಸಾವಿರಾರು ದಾರಿ ಇದೆ ತಪ್ಪಿಸ್ಕೊಳ್ಬೋದು, ಯುದ್ಧ ಮಾಡದೇನೆ ತಪ್ಪಿಸ್ಕೊಳ್ಬೋದು ಅಂತ ಅವನು ಹುಡುಕ್ತಾನೆ ಇರ್ತಾನೆ. ಆದರೆ ಮೂರನೇ ಅಧ್ಯಾಯದಲ್ಲಿ ಕೃಷ್ಣ ಅವನಿಗೊಂದು ಮಾರ್ಗ ತೋರಿಸ್ತಾನೆ, ಇದೇ ಮಾರ್ಗದಲ್ಲಿ ನೀನು ನಡಿಬೇಕು, ಇದೇ ಮಾರ್ಗಕ್ಕಾಗಿ ನೀನು ಹುಟ್ಟಿದ್ದಿ, ಇದೇ ಕರ್ಮವನ್ನು ನೀನು ಮಾಡಬೇಕು ಅನ್ನೋದನ್ನು ಒಂದು ಒಳ್ಳೆ ಅವನಿಗೆ ಗಟ್ಟಿತನವನ್ನು ಕೊಡುವಂತಹ ಆ ಒಂದು ಸಾರಾಂಶ ಅದು ಮೂರನೇ ಅಧ್ಯಾಯದಲ್ಲಿ ಅಡಗಿದೆ. ಅಂತಹ ಮೂರನೇ ಅಧ್ಯಾಯ ವಿಶೇಷವಾಗಿ ಕೃಷ್ಣನ ಸನ್ನಿಧಾನದಲ್ಲಿ ನಾವೆಲ್ಲ ಕೇಳಿ ಪುನೀತರಾಗ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಕರ್ಮಾಧ್ಯಾಯ ಅಂತಂದರೆ ಬರೇ ನಾವೆಲ್ಲ ಕೆಲಸ ಮಾಡ್ತೀವಿ, ವಿಶೇಷ ಸೂಚನೆ ಇದರಲ್ಲಿ ಏನಂತಂದ್ರೆ ಎಲ್ಲ ಕೆಲಸ ಮಾಡ್ತೀವಿ ನಾವೆಲ್ಲ, ನೂರಾಂಟು ಸಂಸಾರಕ್ಕಾಗಿ ಮಾಡ್ತೀವಿ, ಮಕ್ಕಳಿಗಾಗಿ ಮಾಡ್ತೀವಿ, ಮನೆಗಾಗಿ ಮಾಡ್ತೀವಿ, ಸ್ವಂತಕ್ಕಾಗಿ ಮಾಡ್ತೀವಿ, ಆರೋಗ್ಯಕ್ಕಾಗಿ ಎಲ್ಲ ಮಾಡ್ತೀವಿ ಕರ್ಮಗಳೆಲ್ಲ. 1008 ನಮಸ್ಕಾರ, ದೀಪ, ಅದು ಇದೆಲ್ಲ ಸಂಕಲ್ಪದ ಪ್ರಕಾರ ಮಾಡ್ತೀವಿ. ಆದರೆ ಈ ಮೂರನೇ ಅಧ್ಯಾಯದಲ್ಲಿ ಹೇಳುವಂತಹ ವಿಶೇಷ ಒಂದು ಏನು ವಾಕ್ಯ ಅಂತಂದರೆ ಕೃಷ್ಣ ಹೇಳೋದು ಅದು ಕಾಮ್ಯ ಕರ್ಮ ಮತ್ತು ನಿಷ್ಕಾಮ್ಯ ಕರ್ಮ ಅಂತ ಹೇಳಿ. ನಾವು ಮಾಡಬೇಕಾದದ್ದು ನಿಷ್ಕಾಮ್ಯವಾದಂತಹ ಕರ್ಮಗಳನ್ನು ಮಾಡಿದರೆ ಮಾತ್ರ ಭಗವಂತನನ್ನು ಹೊಂದಲಿಕ್ಕೆ ಸಾಧ್ಯ, ನೋಡಲಿಕ್ಕೆ ಸಾಧ್ಯ. ಕಾಮ್ಯ ಕರ್ಮಗಳನ್ನು ನಾವು ಯಾವುದೊಂದು ಫಲ ಅಪೇಕ್ಷೆಯಿಂದ ಇಟ್ಟುಕೊಂಡು ಕರ್ಮಗಳನ್ನು ಮಾಡಿದರೆ ಅದರಿಂದ ಮತ್ತೆ ಮತ್ತೆ ಪುನಃ ಸಂಸಾರದಲ್ಲಿ ನಮ್ಮ ಪುನರಾವೃತ್ತಿ ಆಗ್ತಾನೆ ಇರ್ತದೆ ಹೊರತು ಸಂಸಾರದಿಂದ ವಿಮುಕ್ತಿ ಅನ್ನೋದು ಆಗೋದಿಲ್ಲ. ಸಂಸಾರದಿಂದ ವಿಮುಕ್ತಿ ಆಗಬೇಕಾದ್ರೆ ಆ ಮೂರನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳುವಂತಹ ಗಟ್ಟಿಯಾದ ಮಾತು ಏನಂತಂದ್ರೆ ನಿಷ್ಕಾಮ್ಯ ಕರ್ಮಗಳನ್ನು ಮಾಡು, ನಿವೃತ್ತ ಧರ್ಮ ಅಂತ ಹೇಳ್ತಾರೆ. ಅಂದ್ರೆ ಸ್ವಕಾಮ್ಯ ಸ್ವಧರ್ಮನೇ ನಿವೃತ್ತ ಧರ್ಮ. ಅಂದ್ರೆ ನಮಗೆ ವರ್ಣಕ್ಕೆ ಸಂಬಂಧಪಟ್ಟಂತಹ ಧರ್ಮಗಳನ್ನ ಏನ್ ಮಾಡ್ತೀವಲ್ಲ, ಬೆಳಗ್ಗೆ ತುಳಸಿ ನೀರು ಹಾಕೋದು ಅಥವಾ ಕೆಲಸ ಹೊರಗಡೆ ಕೆಲಸಕ್ಕೆ ಹೋಗೋದು, ಕಸ ಬಳಿಯೋದು, ಪಾತ್ರೆ ತಿಕ್ಕೋದು, ಗಂಡನ ಸೇವೆ ಮಾಡೋದು, ಮಕ್ಕಳ ಸೇವೆ ಮಾಡೋದು, ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡೋದು ಎಲ್ಲ ಏನಿದೆಯಲ್ಲ ಇದು ಭಗವಂತನ ಪೂಜೆ ಯಜ್ಞ ಅಂತ ಮಾಡ್ಬೇಕು ನಾವು. ಆದರೆ ಮಾತ್ರ ನಮಗೆ ಸಂಸಾರದಲ್ಲಿ ಪುನರಾವೃತ್ತಿ ಇರೋದಿಲ್ಲ. ಇವೆಲ್ಲ ಮಗ, ಇವ್ರ ಗಂಡ, ಇದು ನಮ್ಮನೆ, ಇದು ನನ್ನ ಸಂಸಾರ ಅಂತ ಅದಕ್ಕಾಗಿ ನಾವೆಲ್ಲ ಮಾಡ್ತಾ ಹೋದರೆ ಮತ್ತೆ ಪುನಃ ಪುನಃ ಸಂಸಾರದಲ್ಲಿ ಪುನರಾವೃತ್ತಿ ಇದ್ದೇ ಇರ್ತದೆ ಎನ್ನುವಂತಹ ಮಾತನ್ನು ಕೃಷ್ಣ ಗಟ್ಟಿಯಾಗಿ ಅರ್ಜುನನಿಗೆ ತಿಳಿಸುತ್ತಾ ನಿನ್ನ ಮೇಲೆ ನೀನು ಯುದ್ಧವನ್ನು ಮಾಡಲೇಬೇಕಾದ ನಿನ್ನ ಧರ್ಮ ಅಂತ ಹೇಳುವಂತಹ ಸಾರಾಂಶದ ಅಧ್ಯಾಯದ ಕಥೆ ಇದು. ಅಂತಹ ಒಂದು ಆ ಗೀತೆಯನ್ನು ವಿಶೇಷವಾಗಿ ಸರಳ ರೀತಿಯಿಂದ ಮನಮುಟ್ಟುವಂತೆ ಹೇಳಿರುವಂತಹ ಪಂಡಿತ ಪೂಜ್ಯ ಪುರುಷೋತ್ತಮಾಚಾರ್ಯರಿಗೆ ಅನಂತ ಭಕ್ತಿ ಪ್ರಣಾಮಗಳ ಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದಾನೆ. ಬಹಳ ಸರಳವಾದ ಆ ವ್ಯಕ್ತಿತ್ವ ಆಚಾರ್ಯರದು. ಯಾವುದಕ್ಕೂ ನಾ ರಾತ್ರಿ ಕರೆ ಊಟನೆ ಮಾಡ್ತಾ ಇರಲಿಲ್ಲ, ಊಟನೆ ಮಾಡೋದಿಲ್ಲ ಅದು, 3 ದಿವಸ 4 ದಿವಸ ಆಯ್ತು ಊಟನೇ ಮಾಡಿಲ್ಲ. ಸತ್ಯವಾಗಿ ಹೇಳ್ತೀನಿ, ಅಡಿಗೆಯವ್ರು ತರ್ತೀವಿ, ಅಡಿಗೆಯವ್ರು ಹೇಳ್ತೀವಿ ಆಚಾರ್ಯ ಅಡಿಗೆ ಮಾಡಿಸಿದೆ ಬೇಡಪ್ಪ, ಅಷ್ಟೆಲ್ಲ ಗೋಜಿ ಇಟ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ನೀನು ಅಂತಿದ್ರು. ಅವ್ರಾಗಿ ಅವರೇ ಏನೋ ಮಾಡ್ಕೊಳ್ತಿದ್ರು, ಮಾಡ್ತಿದ್ರು ಅವ್ರ ಮನೆಯವರು ಉಪ್ಪಿಟ್ಟು ಏನೋ ಮಾಡ್ತಿದ್ರು, ಹಾಲು ಕುಡಿದು ಮಲ್ಕೊಂಡ್ಬಿಡ್ತಾರೆ. ಅದೇ ಬೇಜಾರಾಗೋದು ನನಗೆ. ಇಲ್ಲಿ ಇರ್ತಾರ ಖರೆ, ಈ ರಾತ್ರಿ ಏನು ಮುಟ್ತಾ ಇರಲಿಲ್ಲ, ಬೆಳಿಗ್ಗೆ ಒಂದು ಊಟ ಆಗ್ತದೆ ಅದೇ ದೊಡ್ಡ ಊಟ ಅಷ್ಟೇ, ಅದು ಬಿಟ್ಟರೆ ಮತ್ತೇನು ರಾತ್ರಿ ಫಳಾರಕ್ಕಾಗಲಿ ಊಟಕ್ಕಾಗಲಿ ಏನು ಇದು ಅಪೇಕ್ಷೆನೇ ಪಡ್ತಿರ್ಲಿಲ್ಲ. ನಮ್ಗೆ ಅದೊಂದು ಬೇಜಾರು, ಲೋಪದೋಷಗಳಾಗಿದೆ ನಮ್ಮ ಪರವಾಗಿ ಅಂತೇಳಿ ಅದೊಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಉಪವಾಸ ಮಲಗ್ತಿದ್ರೆ ಅದೇ ನನಗೆ ದುಃಖ, ಕೃಷ್ಣನ ಸನ್ನಿಧಾನದಲ್ಲಿ ಉಪವಾಸ ಮಲಗಬಾರ್ದು ಅನ್ನೋದು ನಮ್ದು ಇದು ಸಂಕಲ್ಪ. ಹಾಗಾಗಿ ಬಹಳ ಆತ್ಮೀಯರಂತೆ ಆತ್ಮೀಯರೇ ನಮಗೆ ಹಾಗೆ ಮಾರ್ಗದರ್ಶನವನ್ನು ತೋರಿಸುತ್ತಾ ಅವ್ರ ಅನುಭವಗಳನ್ನು ನಮಗೆ ಹೇಳುತ್ತಾ ಎಲ್ಲ ಈ ರೀತಿಯಾಗಿ ನಮ್ಮೊಟ್ಟಿಗೆ ಇದ್ಕೊಂಡು ನಮ್ಮ ಆಚಾರ ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಿದ್ದಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೆ ಮತ್ತೆ ಈ ಊರಿಗೆ ಬಂದು ಅವ್ರದೇ ಊರಿಗೆ ಬಂಧುಗಳಿದ್ದಾರೆ, ಬೀಗರಿದ್ದಾರೆ, ಎಲ್ಲ ಇದ್ದಾರೆ, ನಾನು ಕೇಳಬೇಕಾಗಿಲ್ಲ. ಆದರೂ ನನ್ನ ಶ್ರೀಮಠದ ಭಕ್ತರಂತದ ಪರವಾಗಿ ಕೇಳ್ತಾ ಇದ್ದೇನೆ. ಮತ್ತೆ ಮತ್ತೆ ಬಂದು ಇದೇ ರೀತಿಯಾಗಿ ಜ್ಞಾನಯಜ್ಞವನ್ನು ನಡೆಸಿಕೊಟ್ಟು ನಮ್ಮೆಲ್ಲರ ಮೇಲೆ ಆ ವೇದವ್ಯಾಸರ ಕೃಷ್ಣನ ಅನುಗ್ರಹ ಹಾಕುವಂತೆ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಶ್ರೀಮಠದಿಂದ ಮುಂದಿನ ಒಂದು ಆ 4ನೇ ಅಧ್ಯಾಯದ ಒಂದು ಪ್ರವಚನ ಕಾರ್ಯಕ್ರಮ ಅದು ಮಾಘ ಮಾಸದಲ್ಲಿ ಪ್ರಾರಂಭ ಆಗ್ತದೆ ಫೆಬ್ರವರಿಯಲ್ಲಿ. ಇನ್ನು ಅದರದ್ದು ಡೇಟು ಇನ್ನು ತಿಳಿಸಿಲ್ಲ, ಇನ್ನು ಮೇಲೆ ಯಾರು ಏನು ಅಂತ ಹೇಳಿ ತಿಳಿಸುವಂತಹ ಪಟ್ಟಿ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆದಮೇಲೆ ವಾಟ್ಸಪ್ ಮೂಲಕ ಮತ್ತು ಈ ಬ್ಯಾನರ್ ಮೂಲಕ ಎಲ್ಲರಿಗೂ ಆ ತಿಳಿಸುವಂತಹ ಕ್ರಮ ನಡೀತದೆ. ಮತ್ತು ಈ ರೀತಿಯಾಗಿ 12 18 ಅಧ್ಯಾಯವನ್ನು ಕೇಳಬೇಕು, ಇದೊಂದು ವ್ರತ.
ಚಾತುರ್ಮಾಸ ವ್ರತ ಹೇಗೋ ಏಕಾದಶಿ ವ್ರತ ಹೇಗೋ ನೀವೆಲ್ಲ ಏನು ವ್ರತ ಮಾಡ್ತಿದ್ರಲ್ಲ ಆ ವ್ರತದೊಟ್ಟಿಗೆ ಗೀತಾ 18 ಅಧ್ಯಾಯ ಕೇಳಬೇಕು ಅನ್ನೋ ಒಂದು ವ್ರತ ಇಟ್ಕೊಳ್ಳಿ ಒಂದು ಸಂಕಲ್ಪ ಮಾಡ್ಕೊಳ್ಳಿ ಯಾವುದೇ ಯಾವುದೇ ಕಾರಣಕ್ಕೂ ಗೀತಾ ಮುಂದಿನ ತಿಂಗಳು ಗೀತಾ ಇದೆ ಅಂದ್ರೆ ಯಾವ ಊರಿಗೆ ಹೋಗೋದು ಬೇಡ ಯಾವ ಫಂಕ್ಷನ್ಗಳು ಹೋಗೋದು ಬೇಡ ಅದನ್ನೆಲ್ಲ ಮುಂದೆ ಉಳಿದಿ ಆದರೆ ಗೀತಾ ಪ್ರವಚನ ಮಾತ್ರ ಕೇಳೋದು ಮಾತ್ರ ನಿಲ್ಲಿಸಬೇಡಿ ಯಾವ ಜನ್ಮದ ಪುಣ್ಯನೋ ಏನೋ ಸ್ವಾಮಿಗಳು ಎಲ್ಲರಿಗೂ ಒದಗಲಿ ಭಗವಂತ ಗುರುಗಳ ಅನುಗ್ರಹ ಮಾಡ್ಲಿ ಅನ್ನುವಂತ ದೃಷ್ಟಿಯಿಂದ ಇಷ್ಟೆಲ್ಲ ಜ್ಞಾನ ಯಜ್ಞವನ್ನು ಅಲ್ಲಲ್ಲಲ್ಲಲ್ಲಿ ನಡೆಸ್ಕೊಡ್ತಾ ಇದ್ದಾರೆ ಅವರು ಪ್ರತ್ಯಕ್ಷವಾಗಿ ಬರದೇ ಇದ್ದರು ಅಲ್ಲಲ್ಲೇ ನಡೆತಾ ಇರಲಿ ಅನ್ನುವಂತ ಒಂದು ಸಂಕಲ್ಪದೊಟ್ಟಿಗೆ ಸ್ವಾಮಿಗಳು ಮುಂದಕ್ಕೆ ಹೆಜ್ಜೆ ಹಾಕಿದ್ದಾರೆ ಹಾಗಾಗಿ ನಮ್ಮ ಉದ್ಧಾರಕ್ಕಾಗಿ ಅವರು ಹೆಜ್ಜೆ ಹಾಕೋದು ಬೇರೆ ಯಾರ ಉದ್ಧಾರಕ್ಕಾಗಿ ಅಲ್ಲ ಹಾಗಾಗಿ ಇದೊಂದು ವ್ರತ ಅಂತ ಇಟ್ಕೊಂಡು 18 ಅಧ್ಯಾಯಕ್ಕೆವರೆಗೂ ಕೂಡ ಯಾರು ಎಲ್ಲಿಗೂ ಮಿಸ್ ಆಗಬೇಡಿ ಅದನ್ನ ಕಳ್ಕೊಳ್ಳಬೇಡಿ ಕಳ್ಕೊಂಡ್ರೆ ಅಂತಂದ್ರೆ ಅದಕ್ಕಿಂತ ದುರಾದೃಷ್ಟಕರ ನಮಗೆ ಇನ್ನೊಂದು ಇಲ್ಲ ಹಾಗಾಗಿ ಕೃಷ್ಣನ ಸನ್ನಿಧಾನದಲ್ಲಿ ಈ ಜೀವಮಾನ ಸಿಕ್ಕಿದೆ ದೇವರು ಇದ್ದಾನೆ ಆ ದೇವರು ಇದ್ದಂತ ಒಂದು ಇದ್ದಾನೆ ಅಂತ ಸರ್ವೋತ್ತಮ ಜ್ಞಾನ ಬಂದಿದೆ ಅಲ್ಪನೋ ಸ್ವಲ್ಪನೋ ತಿಳಿವಳಿಕೆ ಕೊಟ್ಟಿದ್ದಾನೆ ದೇವರು ಆ ತಿಳಿವಳಿಕೆಯನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಕೃಷ್ಣನಿಗೆ ಸಮರ್ಪಣೆ ಮಾಡಿದ್ರೆ ಕೃಷ್ಣ ಪರಮಾನುಗ್ರಹ ಮಾಡ್ತಾನೆ ಹಾಗಾಗಿ ಒಂದು ವ್ರತ ಅಂತ ಭಾವಿಸಿಕೊಂಡು ಎಲ್ಲಾ ಅಧ್ಯಾಯಗಳಿಗೂ ಬಂದು ಶ್ರವಣ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ।